ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನಲ್ಲಿ ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ಹಾಗೂ ಪುರಸಭೆಯ ಅಧ್ಯಕ್ಷರು ಮತ್ತು ಸದಸ್ಯರು ಉದ್ದಿಮೆ ಪುರಸಭೆಯ ಆಡಳಿತ ಅಧಿಕಾರಿಗಳು ಎಲ್ಲರೂ ಸೇರಿ ಕೊರೋನಾ ಬಗ್ಗೆ ಜಾಗೃತಿ ಜಾಥಾವನ್ನು ನಡೆಸಿ ಕೊರೋನಾದಿಂದ ಮುಕ್ತರಾಗಲು ಮಾಸ್ಕ್ ಅನ್ನು ಬಳಸಲು ಸೂಚಿಸಿದ್ದಾರೆ ಹಾಗೂ ಮಾಸ್ಕ್ ಹಾಕದೇ ಇರುವಂತ ಜನಗಳಿಗೆ ದಂಡವನ್ನು ಹಾಕಿದ್ದಾರೆ ಗಂಟೆಯಿಂದ ಸೋಮವಾರ ಬೆಳಗಿನ 6 ಗಂಟೆವರೆಗೆ ವಾರಾಂತ್ಯದಲ್ಲಿ ಪೂರ್ತಿ ಇಡಿಸಲಾಗಿದೆ ರಾತ್ರಿ ಕರ್ಫ್ಯೂ ವೇಳೆಯಲ್ಲಿ ತುರ್ತು ಸಂಚಾರ ಹೊರತುಪಡಿಸಿ ಎಲ್ಲಾ ವಾಹನ ಸಂಚಾರ ನಿಷೇಧಿಸಲಾಗಿದೆ ಮದುವೆ ಸಮಾರಂಭಕ್ಕೆ 50 ರಾಜ್ಯದಲ್ಲಿ ಕೋವಿಡ್ 19 ವರೆಗೆ ರಾತ್ರಿ ಕರ್ಫ್ಯೂ ಜಾರಿಯಲ್ಲಿರುತ್ತದೆ ಈ ವೇಳೆಯಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಯಿಂದ ಬೆಳಗಿನ 6 ಗಂಟೆಯವರೆಗೆ ರಾತ್ರಿ ಕರ್ಫ್ಯೂ ಘೋಷಿಸಿದ್ದು ಅಲ್ಲದೆ ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಸೋಮವಾರ ಬೆಳಗಿನ ಜಾವ 6 ಗಂಟೆಯವರೆಗೆ ವಾರಾಂತ್ಯದ ದಿನವನ್ನು ಪೂರ್ತಿ ನಿಷೇಧಿಸಲಾಗಿದೆ ರಾತ್ರಿ ಕರ್ಫ್ಯೂ ವೇಳೆಯಲ್ಲಿ ತುರ್ತು ಸಂಚಾರ ಹೊರತುಪಡಿಸಿ ಎಲ್ಲ ವಾಹನ ಸಂಚಾರ ನಿಷೇಧಿಸಲಾಗಿದೆ ಮದುವೆ ಸಮಾರಂಭಕ್ಕೆ 50 ಜನ ಅತಿಥಿಗಳಿಗೆ 20 ಜನ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ विशेष आदेश ಎಸೆನ್ಷಿಯಲ್ ಫುಡ್ ಎಸೆನ್ಷಿಯಲ್ ಸರ್ವಿಸಸ್ ಬಟ್ ದಿನ ಬಳಕೆ ಇದೆ ಹೋಟೆಲ್ ಮತ್ತೆ ಬೇಕರಿ ಇನ್ಸಿ ಸಾಮಗ್ರಿಗಳು ಅಂತ ಇರ್ತಾವೆ ಅದನ್ನೆಲ್ಲ ಬಿಟ್ಟು ಬೇರೆ ನಾನ್ ಎಸೆನ್ಷಿಯಲ್ ಅಂಗಡಿಗಳಿರೋದವಲ್ಲ ಅದನ್ನು ಕಡಿಮೆ ಮಾಡಿ ಜನಸಂಖ್ಯೆ ದಟ್ಟಣೆಯನ್ನು ಕಡಿಮೆ ಮಾಡಬೇಕಂತ ಅದರ ಸರ್ಕಾರದ ಮಾರ್ಗಸೂಚಿ ಇದೆ ಅದರ ಪ್ರಕಾರ ಅಲ್ಲ ಸರ್ ನೀವು ಒಂದು ಕಂಡೀಷನ್ಸ್ ಕರೆಕ್ಟ್ ಸಾರ್ವಜನಿಕ ತಿಳಿಸ್ಬೇಕು ಏನು ತಿಳಿಸಪ್ಪ ಅಂತಂದ್ರೆ ನೀವು ಬೆಳಗ್ಗೆ ತೆಗಿರಿ ಅಥವಾ ಸಂಜೆ ಮುಚ್ಚಿರಿ ಅಥವಾ ಮಧ್ಯಾಹ್ನ ತೆಗಿರಿ ರಾತ್ರಿ ಮುಚ್ಚಿರಿ ಈ ರೀತಿ ಒಂದು ಇನ್ಫಾರ್ಮೇಷನ್ ಸರಿಯಾದ ಸಮಯವನ್ನು ಅವ್ರಿಗೆ ವ್ಯಾಪಾರಸ್ಥ ಕೊಟ್ಟಪ್ಪ ಅಂತಂದ್ರೆ ಪಬ್ಲಿಕ್ ಕೊಟ್ಟಪ್ಪ ಮಾತ್ರ ಆ ಕೆಲಸವನ್ನು ಪುರಸಭೆಯವರು ಪೊಲೀಸರು ಅದೇ ಏನು ಮಾರ್ಗಸೂಚಿ ಬರ್ತವಲ್ಲ ಡೈಲಿ ಡೈಲಿ ಅದು ಏನಾದರೂ ವ್ಯತ್ಯಾಸ ಆದರೆ ಬದಲಾವಣೆ ಆದರೆ ಮಾರ್ಗಸೂಚಿ ಪಬ್ಲಿಕ್ ಇನ್ಫಾರ್ಮೇಷನ್ ಮಾಡ್ಬೋದು ಪಬ್ಲಿಕ್ ಅಲ್ಲ ಪಬ್ಲಿಕ್ ಗೊತ್ತಾ ಪ್ರಕಟಣೆ ಕೊಡ್ತೀವಿ ನಮ್ಮ ಮುನ್ಸಿಪಾಲ್ಟಿಯಿಂದ ಅನೌನ್ಸ್ಮೆಂಟ್ ಮಾಡುತ್ತೀವಿ ಸ್ವಲ್ಪ ದೂರದೂರಿಗೆ ಕೊಡಿ ಇಲ್ಲ ಸರ್ ಇವತ್ತು ಏನಾಯ್ತು ಮಧ್ಯಾಹ್ನ 3 ಗಂಟೆಯಿಂದ ಎಲ್ಲ ಶಾಪ್ಗಳು ಕೆಲವೊಂದು ಬಂಗಾರದ ಅಂಗಡಿ ಬಟ್ಟೆ ಅಂಗಡಿ ಬಂದ್ ಮಾಡಿದ್ರು ಅಂದ್ರೆ ಕಿರಾಣಿ ಅಂಗಡಿ ಬಿಟ್ಟು ಎಲ್ಲ ಅಂಗಡಿನೂ ಬಂದ್ ಮಾಡಿದ್ರು ಬಟ್ಟೆ ಖರೀದಿಗಾಗಿ ಮಾಡಿಸ್ಕೊಂಡು ಬಂದಿದ್ದಾರೆ ಇವಾಗೆಲ್ಲ ಮಾಲಕರಿಗೆ ತೊಂದ್ರೆ ಗ್ರಾಹಕರಿಗೆ ತೊಂದ್ರೆ ಅಂತ ಇಡೀ ಎಲ್ಲ ಶಾಪ್ಗಳು ಬಂದ್ ಮಾಡ್ಕೊಂತ ಬಂದ್ರು ಎಷ್ಟೋ ಜನ ಹಳ್ಳಿಯಿಂದ ಬಂದವರು ವಾಪಸ್ ಹೋದಷ್ಟು ಊರಿಗೆಲ್ಲ ಅಂದ್ರೆ ಇನ್ಫಾರ್ಮೇಶನ್ ಇಲ್ಲ ಅಂತ ಆಗ್ತದೆ
ಕರೆಕ್ಟಾಗಿ ಬಂದು ಸರಿಯಾಗಿ ಹೇಳಿದ್ರೆ ನಮಗೇನು ಇಲ್ರಿ ಸರ್, ಶುಕ್ರಾರ್ಚಿನವರೆಲ್ಲ ಇಡೀ ದಿನ ರೆಗ್ಯುಲರ್ ಬಂದ್ ಮಾಡಿದ್ರು ಜನರ ಸಹಕಾರ ಕೊಡ್ತಾರೆ, ಆದ್ರೆ ಅವ್ರಿಗೆ ಸರಿಯಾಗಿ ಮಾಹಿತಿ ಇರ್ಬೇಕು ಇಷ್ಟೇ. ಈಗ ಯಾಕಂದ್ರೆ ಎಲ್ಲರಿಗೆ ಅವಶ್ಯಕತೆನೆ ಇದೆ, ಏನಾದರೂ ವ್ಯತ್ಯಾಸ ಇದ್ರೆ ಮುಂಡರಗಿ ತಾಲೂಕಿನ ಸಾರ್ವಜನಿಕರು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ತಿಳಿಸಲಾಗಿದೆ. ಹೋಟೆಲ್, ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ ನೀಡಲಾಗಿದೆ. ಬಟ್ಟೆ ಅಂಗಡಿ, ಜ್ಯುವೆಲರಿ ಶಾಪ್, ಮೆಟಲ್ ಸ್ಟೋರ್, ಚಪ್ಪಲಿ ಅಂಗಡಿ, ಪ್ಲಾಸ್ಟಿಕ್ ಸಾಮಗ್ರಿಗಳ ಅಂಗಡಿಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ.